ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಗೋಬಿ ಮಂಚೂರಿನ್ ಮಾಡೋಕತ್ತೀನಿ. ನಾನು ಯಾವುದೇ ಸಾಸ್ ಬಳಸಲಾರದೆ ಗೋಬಿ ಮಂಚೂರಿ ಮಾಡೋಕತ್ತೀನಿ. ಡ್ರೈ ಆಗಿ ಆಗ್ತೈತಿ, ಭಾಳ ಚಲೋ ಆಗಿ ಆಗ್ತೈತಿ. ನೀವು ಒಂದ್ಸಲ ಇದು ಮಾಡಿ ನೋಡ್ರಿ. ಭಾಳ ಸಿಂಪಲ್ ಆಗಿ ಮನೆಯಲ್ಲಿ ಸಾಮಗ್ರಿ ಇದ್ದಿದ್ದು ತಗೊಂಡು ನೀವು ಮಾಡಬಹುದು. ಸೊ ಗೋಬಿ ಮಂಚೂರಿ ಮಾಡೋಣ, ಶುರು ಮಾಡೋಣ್ರಿ. ಈಗ ಇಲ್ಲಿ ಕ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದ್ರಾಗ ನೀರು ಹಾಕಕತ್ತೀನಿ. ನೀರು ನೋಡಿ ತಗೊಳ್ಳಿ. ನಾವು ಒಂದು 300 ml ಅಷ್ಟು ನೀರು ತಗೊಂಡೀನಿ. ಅದ್ರಾಗ ಸ್ವಲ್ಪ ಉಪ್ಪು ಹಾಕ್ರಿ, ಒಮ್ಮೆ ಮಿಕ್ಸ್ ಮಾಡಿರಿ. ನೀರಿಗೆ ಬಾಯ್ಲ್ ಬರಕ್ ಕೊಡ್ರಿ. ಇಲ್ಲಿ ನನ್ನ ನೀರಿನಲ್ಲಿ ಬಾಯ್ಲ್ ಬಂದಿಲ್ಲ, ಬಾಯ್ಲ್ ಬರಸ್ಸನಿ ಬಂದೈತಿ. ಇದ್ರಾಗ ಗೋಬಿ ಹಾಕಕತ್ತೀನಿ. ಇದು 500 g ಗೋಬಿ ಐತಿ. ಇದಕ್ಕೆ ಈ ಥರ ಪೀಸಸ್ನಲ್ಲಿ ಕಟ್ ಮಾಡಿದ್ದೀನಿ. ಆದಷ್ಟು ಮೀಡಿಯಂ ಸೈಜಿನ ಪೀಸಸ್ ಮಾಡಿರಿ. ಭಾಳ ಸಣ್ಣನಿಲ್ಲ, ದೊಡ್ಡನಿಲ್ಲ, ಆ ಸೈಜಿಂದು. ಇದು ನೀರಿನಲ್ಲಿ ಯಾಕೆ ಈ ಥರ ಬ್ಲಾಂಚ್ ಮಾಡಬೇಕಂದ್ರೆ ಇದ್ರ ಒಳಗೆ ಸಣ್ಣ ಸಣ್ಣ ಹುಳ ಇರ್ತಾವೆ. ನೀವು ಈ ಥರ ನೀರಿನಲ್ಲಿ ಬ್ಲಾಂಚ್ ಮಾಡಿದ್ರೆ ಅದು ಹುಳ ಹೋಗ್ತಾವೆ. ಡೈರೆಕ್ಟ್ ಆ ಥರನೇ ಮಾಡೋಕ್ಕೆ ಹೋಗ್ಬೇಡ್ರಿ. ನೀವು ನೋಡ್ರಿ, ಒಂದು ಬಾಯ್ಲ್ ಬರೋನಾಗ ಇದ್ರ ಕಲರ್ನೂ ಚೇಂಜ್ ಆಗಿರ್ತೈತಿ, ಸ್ವಚ್ಛನೂ ಕಾಣಿಸ್ತಿರ್ತಾವ. ನೀವು ಗಮನಿಸಿ ನೋಡಿದ್ರೆ ಗೊತ್ತಾಗ್ತೈತಿ. ಜಾಸ್ತಿ ಏನು ಕುದಿಸೋದಿಲ್ಲರಿ. ಇದ್ರಾಗ ಬಾಯ್ಲ್ ಆಗೋದು ನೀರಿನಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದಷ್ಟೇ. ಒಂದೆರಡು ನಿಮಿಷ 3 ನಿಮಿಷ ತನಕ ಬಾಯ್ಲ್ ಮಾಡೋದು. ಫುಲ್ ಸಾಫ್ಟ್ ಮಾಡೋದಿಲ್ಲರಿ. ಇದಕ್ಕೂ ಆಮೇಲೆ ಮತ್ತೆ ಫ್ರೈನೂ ಮಾಡೋದಿರ್ತೈತಿ. ಒಂದೆರಡು ನಿಮಿಷ ತನಕ ನಾ ಬಾಯ್ಲ್ ಮಾಡ್ಕೋತೀನಿ. ಒಮ್ಮೆ ಪ್ರೆಸ್ ಮಾಡಿ ನೋಡಿದ್ರೆ ಲೈಟಾಗಿ ಪ್ರೆಸ್ ಆದರೆ ಸಾಕು. ನೋಡಿರಿ, 2 ನಿಮಿಷ ಆಗಿತ್ತು. ಈಗ ಇದ್ರಾಗಿನ ನೀರು ಹೊರಗೆ ತೆಗಿತೀನಿ. ನಾ ಇಲ್ಲಿ ಚಣಿದಲ್ಲಿ ಹಾಕಕತ್ತೀನಿ. ಇದ್ರ ಮ್ಯಾಗ ತಂಡಗಿದ್ದಿದ್ದ ರೂಮ್ ಟೆಂಪ್ರೇಚರ್ ನೀರು ಹಾಕ್ರಿ. ಇದ್ರ ಮ್ಯಾಗ ಗೋಬಿಗೆ ಕುದ್ಸಕ್ಕೆ, ನಾವು ಆ್ಯಕ್ಚುಲಿ ಗೋಬಿಗೆ ಕುದ್ಸಾಕತ್ತಿಲ್ರಿ. ಇದ್ರಾಗ ಸುಮ್ ಬ್ಲ್ಯಾಂಚ್ ಮಾಡಾಕತ್ತೀವಿ ಒಳಗಿಂದ ಹುಳ ಹೋಗೋಕ್ಕೆ, ಅದಕ್ಕೆ ಜಾಸ್ತಿ ಕುದಿಸಿ ತಗೊಳ್ಳೋದಿರೋದಿಲ್ಲ. ತಂಡು ನೀರು ಹಾಕ್ರಿ. ಒಂದು 2 ನಿಮಿಷ ತೊಳೆದು ನೀರೆಲ್ಲ ಸ್ಟ್ರೇನ್ ಮಾಡಿ ತಗೋರಿ. ನೋಡಿರಿ, ನೀರು ಒಳಗಿಂದೆಲ್ಲ ಹೊರಗೆ ತೆಗ್ದಿದ್ದೀನಿ. ಇದು ಬುಟ್ಟಿನಲ್ಲಿ ಹಾಕಿದ್ದೀನಿ. ಈಗ ಇದ್ರಾಗ ಸ್ವಲ್ಪ ಮಸಾಲೆ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. 1/2 ಟೀಸ್ಪೂನಷ್ಟು ಅರಿಶಿಣ, 1 ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಬೇಕಾದ್ರೆ ಬ್ಯಾಗ್ರಿ ಚಿಲ್ಲಿ ಪೌಡರ್ನ ಹಾಕ್ಬೋದು, 1/2 ಟೀಸ್ಪೂನಷ್ಟು ಖಾರದ ಪುಡಿ, 1/2 ಟೀಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1/2 ಟೀಸ್ಪೂನಷ್ಟು ಕಸೂರಿ ಮೇಥಿ, 1/2 ಟೀಸ್ಪೂನಷ್ಟು ಧನಿಯಾ ಪೌಡರ್. ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿರಿ. ಒಮ್ಮೆ ಮಸಾಲೆ ಗೋಬಿ ಹತ್ತಬೇಕು ಆ ಥರ ಮಿಕ್ಸ್ ಮಾಡ್ಕೋರಿ. ಈಗ ಇದ್ರಾಗ 1 ಚುಟ್ಕಿಯಷ್ಟು ಅಜಿನೋಮೋಟೊ ಹಾಕ್ರಿ, ಟೇಸ್ಟಿಂಗ್ ಪೌಡರ್. ಅಜಿನೋಮೋಟೊ ಟೋಟಲಿ ಆಪ್ಷನಲ್ ಐತಿ, ಬೇಕಾದ್ರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ. ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿರಿ. ಈಗ ಇದ್ರಾಗ ಹಿಟ್ಟು ಹಾಕಕತ್ತೀನಿ. ನೋಡಿರಿ, ಹಿಟ್ಟು ಹೆಂಗೆ ಹಾಕ್ಬೇಕಂದ್ರೆ 2 ಸ್ಪೂನಷ್ಟು ಮೈದಾ ಹಾಕಬೇಕು, 1 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕಬೇಕು. ಈ ಥರ ರೇಷಿಯೋ ಇಡ್ರಿ, 2:1. ನೋಡಿ ಹಾಕೋರಿ, ಗೋಬಿಗೆ ಚಲೋ ಆಗಿ ಕೋಟ್ ಆಗಬೇಕು ಆ ಥರ. ನೀವು ಎಷ್ಟು ತಗೋರಿ, 2 ಸ್ಪೂನಷ್ಟು ಮೈದಾ, 1 ಸ್ಪೂನಷ್ಟು ಕಾರ್ನ್ಫ್ಲವರ್. ಈ ಥರ ರೇಷಿಯೋಟ್ ಹಾಕಿದ್ರೆ ಕರೆಕ್ಟ್ ಆಗ್ತೈತಿ, ಈಕ್ವಲ್ ಈಕ್ವಲ್ ಬೇಡ. ಸ್ವಲ್ಪ ನೀರು ಹಾಕ್ತೀನಿ ಇದ್ರಾಗ, ಹಾಕಿ ಎಲ್ಲ ಗೋಬಿಗೆ ಮಸಾಲೆ ಹಚ್ಚಾಕತ್ತೀನಿ. ನೋಡಿರಿ, ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಿದ್ದೀನಿ. ಗ್ಯಾಸಿನ ಮ್ಯಾಗ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಈಗ ಇದ್ರಾಗ ಇದು ಭಜಿ ಹೆಂಗೆ ಹಾಕ್ತೀವೋ ಆ ಥರ ಹಾಕೋದು. ಸಿಂಗಲ್ ಸಿಂಗಲ್ ಪೀಸಸ್ ಹಾಕ್ರಿ, ಇಲ್ಲ ಒಟ್ಟಿಗೆ ಹಾಕ್ರಿ. ಆಮೇಲೆ ಅದು ಬಿಡ್ತಾವೆ, ನಾವು ಫ್ರೈ ಮಾಡ್ತಾ ಮಾಡ್ತಾ ಕ್ರಿಸ್ಪಿ ಆಗತ್ತನ ಫ್ರೈ ಮಾಡ್ಕೋರಿ. ನೋಡಿರಿ, ನಮ್ಮ ಗೋಬಿ ಫ್ರೈ ಆಗಿ ರೆಡಿ ಆಗಿತ್ತು. ನೀವು ಇದಕ್ಕೆ ಈ ಥರನೇ ತಿನ್ಬೋದು. ನಾವು ಈ ಥರನೇ ಮಾಡಿ ತಿಂತೀವಿ, ಯಾವಾಗಲೇ ಒಮ್ಮೆ ಮಸಾಲೆ ಮಾಡ್ತೀವಿ ಇದರದು. ಈಗ ಮಸಾಲೆ ಮಾಡೋಕೆ ಗ್ಯಾಸಿನ ಮ್ಯಾಗ ಸೇಮ್ ಕಡಾಯಿ ಇಟ್ಟಿದ್ದೀನಿ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ, 1 ಟೇಬಲ್ಸ್ಪೂನಷ್ಟು. ಎಣ್ಣೆಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆಗದ್ನಾಗ 1/10 ಬೆಳ್ಳುಳ್ಳಿಗಿನ ಸಣ್ಣಾಗಿ ಚಾಪ್ ಮಾಡಿ ತೊಗೊಂಡಿನಿ, ಅದು ಹಾಕ್ತಿದ್ದೀನಿ. ಅದರಾಗೆ 1/2 ಹಸಿಮೆಣಸಿನಕಾಯಿಗೆ ಸಣ್ಣಾಗಿ ಕಟ್ ಮಾಡಿದ್ದೀನಿ, ಅದನ್ನು ಹಾಕಿದ್ದೀನಿ. ಇದ್ರಾಗ 2 ಮೀಡಿಯಂ ಸೈಜ್ ಈರುಳ್ಳಿಗೆ ಫೈನಾಗಿ ಚಾಪ್ ಮಾಡಿದ್ದೀನಿ, ಅದನ್ನು ಇದ್ರಾಗ ಹಾಕಿ ಟ್ರಾನ್ಸ್ಪರೆಂಟ್ ಆಗತ್ತನ ಫ್ರೈ ಮಾಡ್ಕೋತೀನಿ. ಹಿಂಗೆ ಮಿಕ್ಸ್ ಮಾಡ್ಕೋತಾ ಗ್ಯಾಸಿನ ಫ್ಲೇಮ್ ಮೀಡಿಯಂ ಹೈ ಮ್ಯಾಗೆ ಇಟ್ಟಿದ್ದೀನಿ. ನೋಡಿರಿ, ಈರುಳ್ಳಿ ಫ್ರೈ ಆಗಿತ್ತು. ಈಗ ಇದ್ರಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ, 1/2 ಟೀಸ್ಪೂನಷ್ಟು. ಇದಕ್ಕೂ ಇದ್ರ ಜೊತೆ ಫ್ರೈ ಮಾಡ್ಕೋತೀನಿ. ನೋಡಿರಿ, ಅದನ್ನು ಫ್ರೈ ಆಗಿತ್ತು. ಈಗ ಇದ್ರಾಗ ಟೊಮೆಟೊ ಹಾಕಕತ್ತೀನಿ, 2 ಮೀಡಿಯಂ ಸೈಜ್ ಟೊಮೆಟೊಗೆ ಫೈನಲಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. ಟೊಮೆಟೊ ಫುಲ್ ಸಾಫ್ಟ್ ಆಗತ್ತನ ಫ್ರೈ ಮಾಡ್ಕೋತೀನಿ. ಇದಕ್ಕೆ ಇದೇ ಮೇನ್ ಸಾಸ್ ರೀ ಇದರದು. ಅದಕ್ಕೆ ಟೊಮೆಟೊ ಚಲೋ ಆಗಿ ಕುಕ್ ಆಗಬೇಕು, ಅದರ ಸಾಸ್ ಹೊರಗೆ ಬರಬೇಕು. ನಾವು ಗೋಬಿ ಫ್ರೈ ಮಾಡುವಾಗ ಉಪ್ಪು ಹಾಕಿದ್ದೀವಿ, ಇದು ಗ್ರೇವಿ ಸಲುವಾಗಿ ಉಪ್ಪು. ಅದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ ಇದ್ರಾಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಖಾರದ ಪುಡಿ ಎರಡು ಮಿಕ್ಸ್ ಅದಾವ್ರಿ. ಮಿಕ್ಸ್ ಮಾಡಿ 1 ಟೀಸ್ಪೂನಷ್ಟು ಹಾಕಿದ್ದೀನಿ ನಾನು. ಇದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದ್ರಾಗ ಸ್ವಲ್ಪ ನೀರು ಹಾಕ್ತಿದ್ದೀನಿ, ಸ್ವಲ್ಪ ಇದರದು ಗ್ರೇವಿ ಹೊರಗೆ ಬರೋಕ್ಕೆ. ಫೈನ್ಲಿ ಚಾಪ್ ಮಾಡಿದ್ದು ಧನಿಯಾ ಐತ್ರಿ ಇದು, ಕೊತ್ತಂಬರಿ. ಇದನ್ನು ಇದ್ರಾಗ ಹಾಕಿ ಅದಕ್ಕೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಈಗ ಇದ್ರಾಗ ಫ್ರೈ ಮಾಡಿದ್ದು ಗೋಬಿ ಹಾಕ್ತೀನಿ. ನೋಡಿ ಹಾಕೋರಿ, ನಿಮ್ಗೆ ಇಷ್ಟ ಮ್ಯಾಗ ಮಸಾಲೆ ಎಲ್ಲ ಗೋಬಿಗೆ ಹತ್ತಬೇಕು, ಅದರದು ಸಾಸ್ ಎಲ್ಲ ಅದು ಅಬ್ಸಾರ್ಬ್ ಮಾಡಬೇಕು. ಅಟತನ ಫ್ರೈ ಮಾಡಿರಿ. ನೋಡಿರಿ, ನಮ್ಮ ಗೋಬಿ ಮಂಚೂರಿ ರೆಡಿ ಐತಿ. ಇದು ಮಾಡುವಾಗ ನಾ ಯಾವಾಗೂ ಸಾಸ್ ಬೆಳೆಸಿಲ್ಲ. ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ವಿನೆಗರ್ ಇದು ಏನೂ ಹಾಕಲಾರ್ದೆ ಭಾಳ ಸೂಪರ್ ಆದ
ಗೋಬಿ ಮಂಚೂರಿ ರೆಡಿ ಆಗಿತ್ರಿ. ನೀವು ಈ ಥರ ಮಾಡಿರಿ. ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ.